ಗಂಟೆಗಳೇ ವಿಕರಣದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಪೈಥಾಗೊರಸ್ನ ಪ್ರಮೇಯವನ್ನು ಉಪಯೋಗಿಸಿ ನಾವು ಈ ರೀತಿಯಾಗಿ 13 ಸೆಂಟಿಮೀಟರ್ ಉತ್ತರವನ್ನು ಕಂಡುಹಿಡಿಯುತ್ತೀವಿ. ಲಂಬ ಎಳೆಯಲಾಗಿದೆ, ಜೊತೆಗೆ ಎಎಂ ದ ಬೆಲೆಯನ್ನ ಅವರು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಬಿಸಿ ಇಜ್ ಕೊಟ್ಟು 7 ಸೆಂಟಿಮೀಟರ್ ಇದೆ. ಹೀಗಿದ್ರೆ ಎಸಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಾಯ್ತು. ಈಗ ಎಬಿಸಿ ಅನ್ನೋದು ಲಂಬ ಕೋನ ತ್ರಿಭುಜ ಅಂತ ಅವರು ಹೇಳಿಲ್ಲ, ಅದಕ್ಕೆ ನಾವು ಕೊಟ್ಟ ಮಾಹಿತಿಗೆ ಪ್ರಕಾರ ಆಕೃತಿಯನ್ನ ಸರಿಯಾಗಿ ರಚನೆ ಮಾಡ್ಕೋಬೇಕು. ಯಾವ ರೀತಿ ನೋಡಿ, ಎಬಿಸಿ ಅನ್ನೋದು ಇಟ್ಸ್ ಅ ನಾರ್ಮಲ್ ಟ್ರಯಾಂಗಲ್. ಜೊತೆಗೆ ಎಎಂ ಅನ್ನುವಂತ ರೇಖೆಯನ್ನ ಅವರು ಬಿಸಿಗೆ ಲಂಬ ಎಳೆದಿದ್ದಾರೆ, ಅಂದ್ರೆ ಎಯಿಂದ ನಾವು ಬಿಸಿಗೆ 90 ಅಂಶ ಆಗುವ ಹಾಗೆ ಎಂಬ ಬಿಂದುವಿನಲ್ಲಿ ಬಿಸಿಗೆ ಲಂಬವನ್ನ ಎಳಿತೀವಿ. ಈಗ ಅವ್ರು ಕೊಟ್ಟಿರೋದು ಎಎಂ ದ ಬೆಲೆಯನ್ನ, ಅಂದ್ರೆ 4 ಸೆಂಟಿಮೀಟರ್ ಎಎಂ ಇದೆ ಮತ್ತು ಬಿಸಿಯ ಉದ್ದವನ್ನ ಕೊಟ್ಟಿದ್ದಾರೆ, ಅಂದ್ರೆ ಬಿಯಿಂದ ಸಿವರೆಗೂ 7 ಸೆಂಟಿಮೀಟರ್ ಉದ್ದ ಕೊಟ್ಟು ಬಿಸಿಯ ಬೆಲೆಯನ್ನ ಕೊಟ್ಟಿದ್ದಾರೆ. ಈ ಮಾಹಿತಿಗೆ ತಕ್ಕಂತೆ ನಮಗೆ ಎಸಿಯ ಬೆಲೆಯನ್ನ ಕಂಡುಹಿಡಿಯಬೇಕು. ಎಸಿ ಕನ್ನಡ ಬರುತ್ತೆ, ಆದ್ರೆ ಅದಕ್ಕೆ ಎಂ ಸಿ ಗೊತ್ತಿಲ್ಲ, ಅದಕ್ಕೆ ನಾವು ತ್ರಿಭುಜ ಎಂ ಬಿ ಅನ್ನ ಉಪಯೋಗಿಸಿ ಕಂಡು ಹಿಡಿದ್ರೆ ನಮಗೆ ಬಿಸಿಯಲ್ಲಿಯ ಎಂ ಸಿ ಕನ್ನಡ ಸಿಗುತ್ತೆ. ಆದ್ರಿಂದ ನಾವೀಗ ಎ ಎಂ ಬಿ ಬಗ್ಗೆ ಡೀಲ್ಸ್ ಮಾಡಬೇಕು. ಓಕೆ, ಪ್ರಶ್ನೆಯನ್ನ ಯಾವ ರೀತಿ ಬಿಡಿಸ್ಬೇಕು ನೋಡಿ. ಕೊಟ್ಟ ದತ್ತಾಂಶಕ್ಕೆ ಅನುಗುಣವಾಗಿ ಅಥವಾ ಕೊಟ್ಟ ಮಾಹಿತಿಗೆ ಅನುಗುಣವಾಗಿ ಕೋನ್ ಎ ಬಿ ಸಿ 45 ಅಂಶದ ಕೋನವಾಗಿದೆ, ಜೊತೆಗೆ ಎಎಂ ಉದ್ದ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದರಿಂದ ನಾವು ಎಸಿಯನ್ನು ತೆಗೆದು